ಸೌಮ್ಯ, ಮನೆ ಕಡೆ ಹುಷಾರು, ಯಾರು ಇಲ್ಲ ಅಂತ ಬಾಗ್ಲಾಕೊಂಡು ಒಳಗನೆ ಇರ್ಬೇಡ, ಒಂಚೂರು ಗಮನ ಇರ್ಲಿ ಹೊರಗಡೆ ಕೂಡ. ಆಂಟಿ, ಕಾರು. ಅದಕ್ಕೇನ್ ಮಾಡ್ಲಿ, ಬನ್ನಿ ಆಂಟಿ, ನಮ್ ಕಾರಲ್ಲೇ ಹೋಗೋಣ, ಆರಾಮಾಗಿರುತ್ತೆ. ಓಹೋಹೋ, ಸೀಮೆಗಿಲ್ಲದ ಕಾರು, ಕಾರಂತೆ ಕಾರು. ನೋಡ್ ಗೌರಿ, ದುಡ್ಡಿನ ದೌಲತ್ ಇದ್ರೆ ಅದನ್ನ ನನ್ನ ಹತ್ರ ತೋರಿಸ್ಬೇಡ, ಅದೆಲ್ಲ ಏನಿದ್ರು ನಿಮ್ಮನೇಲಿ. ಅಯ್ಯೋ, ಅದ್ ಹಾಗಲ್ಲ ಆಂಟಿ, ಕಾರಲ್ಲಿ ಹೋದ್ರೆ ಫಾಸ್ಟ್ ಆಗಿ ಹೋಗ್ಬೋದು. ಅದು ಅಲ್ದೆ ನೀವು ತಲೆ ಸುತ್ತ ಬಿದ್ದಾಗ ನಾವು ಕಾರಲ್ಲೇ ಕರ್ಕೊಂಡ್ ಬಂದಿದ್ದು. ಹೂವತ್ತಿಗೆ ಕಾರು ಸೂಪರ್ ಆಗಿದೆ, ನಾವು ಅದರಲ್ಲೇ ಹೋಗೋಣವಾ? ಏನು ಬೇಡ, ಯಾರ್ ಹಂಗಲ್ಲೂ ನಾವು ಬದುಕಲ್ಲ. ಅಯ್ಯೋ ಆಂಟಿ, ಕಾರಲ್ಲಿ ಎಸಿ ಇದೆ, ಬಿಸಿಲು ನೋಡಿ ಎಷ್ಟು ಜಾಸ್ತಿ ಇದೆ ಅಂತ ಸುಮ್ನೆ ರಿಸ್ಕ್ ಯಾಕೆ ತಗೋತೀರಾ? ನೋಡ್ ಗೌರಿ, ನಾನು ಒಂದ್ಸಲ ಹೇಳದ್ಮೇಲೆ ಮುಗೀತು, ನಾನ್ ನಿನ್ ಕಾರಲ್ಲಿ ಎಲ್ಗೂ ಬರಲ್ಲ. ಎಸಿ ಗಿಸಿ ಅಂತೆಲ್ಲ ಪೂಸಿ ಹೊಡೆಯಕ್ ಬರ್ಬೇಡ, ಬಡವ್ರಿಗೆ ಇದೆಲ್ಲ ಏನ್ ಬೇಕಿಲ್ಲ. ಈ ಗೌರಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅಣ್ಣನ್ ಬುಟ್ಟಿಗೆ ಹಾಕೊಂಡ್ಲು, ಈಗ ನಿನ್ನನ್ ಬುಟ್ಟಿಗೆ ಹಾಕೊಳ್ಳೋಕ್ ಪ್ಲಾನ್ ಮಾಡ್ತಿದ್ದಾಳೆ. ನಿನಗೆ ಎಷ್ಟ್ ಸಲ ಹೇಳಿದೀನಿ ನನ್ ತಂಗಿ ಬಗ್ಗೆ ಹಂಗೆಲ್ಲ ಮಾತಾಡ ಅಂತ. ಅಕ್ಕ ಬಾ, ನಾವು ಹೋಗೋಣ, ಅವ್ರು ನಡ್ಕೊಂಡು ಹೋಗಿ ತಲೆ ಸುತ್ತ ಬಿದ್ರೆ ಗೊತ್ತಾಗುತ್ತೆ. ನಾನ್ ಯಾಕೆ ನಡ್ಕೊಂಡು ಹೋಗ್ಲಿ? ಗೌರಿ, ನಾನು ರಮ್ಯ ನಿಮ್ ಕಾರಲ್ಲೇ ಬರ್ಬೋದಾ? ಅಯ್ಯೋ ಬನ್ನಿ. ಹೌದಾ? ರಮ್ಯ ಬಾರಿ. ನಾನ್ ಇದನ್ನೆಲ್ಲ ನಂಬಲ್ಲ, ಇದೆಲ್ಲ ಬರೀ ಮೋಸ. ನಾನು ಈ ಆಸ್ಪತ್ರೆಗೆ ಬರಕ್ಕಿಂತ ಮುಂಚೆ ಗಟ್ಮುಟ್ಟಾಗಿ ಗುಂಡ್ಕಲ್ ತರಾನೇ ಇದ್ದೆ. ಯಾವಾಗ ಈ ಆಸ್ಪತ್ರೆಗೆ ಕಾಲಿಟ್ನೋ ಏನೋ, ಆಗಿಂದ ಈ ಹಾಳ ತಲೆನೋವು, ತಲೆ ಸುತ್ತು, ಸುಸ್ತಾಗೋದು ಮುಗಿತಾನೆ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನನ್ನ ಆರೋಗ್ಯ ಎಕ್ಕುಟ್ಟೋಯ್ತು. ಮೇಡಮ್, ಈ ತರ ಎಲ್ಲ ಕೂಗಾಡ್ಬೇಡಿ. ಈ ತರ ಕೂಗಾಡೋದ್ರಿಂದ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ, ಪೇಷಂಟ್ ಕಡೆಯವರು ಗಾಬರಿ ಆಗ್ತಾರೆ. ನೀವ್ ಅನ್ಕೊಂಡಿರೋ ತರ ಏನು ಆಗಿಲ್ಲ. ಹೌದೌದು, ಇಲ್ದೇ ಇರೋದನ್ನೆಲ್ಲ ಹುಟ್ಟಾಕೊಂಡು ಹೇಳೋದಕ್ಕೆ ನಂಗೆ ಮರಳು ನೋಡು. ಈ ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚೆ ನನಗೆ ಯಾವ ಕಾಯಿಲೆನೂ ಇರ್ಲಿಲ್ಲ. ಇಲ್ಲಿಗೆ ಬಂದಿದ್ದೆ ಬಂದಿದ್ದು, ಇರೋ ಬರೋ ರೋಗ ಎಲ್ಲ ವಕ್ರಿಸ್ಕೊಂಡಿದೆ ನನಗೆ. ಈ ಆಸ್ಪತ್ರೆ ಗಾಳಿನೇ ಸರಿ ಇಲ್ಲ, ಈಗ್ಲೂ ಉಸಿರು ಕಟ್ಟದಂಗ ಆಗ್ತಿದೆ. ನಿನ್ನ ಹತ್ರ ನನಗೇನ್ ಮಾತು, ಹೋಗಿ ನಿಮ್ ಡಾಕ್ಟರ್ನ ಕರಿ. ಅದ್ ಯಾವುದೋ ಒಂದ್ ಮದ್ದು ಕೊಟ್ಟು ನನ್ಗೆ ಅವಾಗಿಂದ ಹಿಂಗೆಲ್ಲ ಆಗ್ತಿರೋದು. ನಿಧಾನವಾಗಿ ಮಾತಾಡೋಣ, ಒಂದ್ ನಿಮಿಷ ಇರೋ. ಏ ಅರ್ಚನ, ಹೇಳಿ ಅವನಿಗೆ, ಇವ್ ನನ್ನನ್ನ ಆಸ್ಪತ್ರೆ ಕರ್ಕೊಂಡು ಬಂದಾಗ್ನಿಂದಾನೆ ನನಗಿದೆಲ್ಲ ಶುರುವಾಗಿದ್ದು.
ಇವನಾಗ್ಲೇ ಮಾಡೋದೆಲ್ಲ ಮಾಡಾಗಿದೆ. ಇವನಿಂದ ಈಗಾಗ್ಲೇ ದೊಡ್ಡ ಉಪಕಾರನೇ ಆಗಿದೆ. ಇವನ್ ಇನ್ನೇನು ಮಾಡೋದ್ ಬೇಡ. ನಾನು ಯಾರ ಮಾತನ್ನು ಕೇಳಲ್ಲ. ಅಣ್ಣ ಡಾಕ್ಟರ್ ಹತ್ರ ಏನ್ ಮಾತಾಡ್ದ? ಏನ್ ಮಾತಾಡಿರ್ಬೋದು? ಅಮ್ಮಂಗೆ ಏನಾಗಿರ್ಬೋದು? ಹೋಗ್ ವಿಚಾರಿಸೋಣ ಅಂದ್ರೆ ಅಮ್ಮ ಬೇರೆಲ್ ರಾದ ಅಂತ ಮಾಡ್ತಿದ್ದಾರೆ. ಅಣ್ಣ ಡಾಕ್ಟರ್ ಹತ್ರ ಏನ್ ಮಾತಾಡ್ತಿದ್ದಾನೆ ಅಂತ ನೋಡ್ಬಿಡ್ತೀನಿ. ಅದೇ ಸರಿ, ನಾನ್ ಕೇಳಿಸ್ಕೋತೀನಿ. ಅರ್ಚನ, ನೀನ್ ಎಲ್ಲೇ ಹೋಗ್ತಾ ಇದೀಯ? ನನ್ ಜೊತೆನೇ ಇರ. ನೀನು ಇವ್ರನ್ನ ದಬಾಯಿಸಿ ಕೇಳು. ಲಾಸ್ಟ್ ಟೈಮ್ ಅವ್ರ ರಿಪೋರ್ಟ್ ನೋಡಿದಾಗ್ಲೇ ನನಗೆ ಈ ರೀತಿ ಆಗ್ಬೋದು ಅನ್ನೋ ಅನುಮಾನ ಇತ್ತು. ಆದ್ರೆ ಅವ್ರಿಗೆ ಇವಾಗ ಈ ರೀತಿ ಆಗೋ ಲಕ್ಷಣಗಳನ್ನ ನೋಡ್ತಾ ಇದ್ರೆ ಅವ್ರ ಮೆದುಳು ಸ್ಟ್ರೆಸ್ನ ತಗೊಳಕ್ಕೆ ತುಂಬಾ ಕಷ್ಟಪಡ್ತಿದೆ. ಶಿ ಕೆನಾಟ್ ಹ್ಯಾಂಡಲ್ ಇಟ್ ಎನಿಮೋರ್. ಅವ್ರ ಮೆದುಳಿಗೆ ಸ್ಟ್ರೆಸ್ ತಗೊಳ್ಳೋ ಶಕ್ತಿ ಇಲ್ಲ. ಶಂಕರ್ ಅವರೇ, ಆದಷ್ಟು ಸ್ಟ್ರೆಸ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಡಾಕ್ಟ್ರೇ, ಹಾಗಾದ್ರೆ ಅಷ್ಟೇ ಅಲ್ವಾ? ಸದ್ಯಕ್ಕೆ ಏನ್ ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇಲ್ಲ ಅಂತ ಹೇಗ್ ಹೇಳಿ ಶಂಕರ್? ಅಂದ್ರೆ ಅವ್ರ ಬ್ರೈನ್ ತುಂಬಾ ವೀಕ್ ಆಗಿದೆ. ನಾನು ಇದನ್ನೆಲ್ಲ ಅವತ್ತೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಅವ್ರ ಮೆದುಳಿನಲ್ಲಿ ರಕ್ತನಾಳ ಉಬ್ಬಿದೆ. ಬ್ರೈನ್ಗೆ ಮೊದಲಿನಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡೋದು ಕಷ್ಟ ಆಗತ್ತೆ. ಇದರಿಂದ ಅವ್ರಿಗೆ ಟೆಂಪರರಿ ಮೆಮೊರಿ ಲಾಸ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ತಾತ್ಕಾಲಿಕ ಮರವು. ಆಪರೇಷನ್ ಮಾಡೋದು ತಡ ಆದಷ್ಟು ಕಷ್ಟ ಆಗತ್ತೆ. ಅವ್ರ ಕಂಡೀಷನ್ ಇನ್ನು ಕ್ರಿಟಿಕಲ್ ಆಗ್ತಾ ಹೋಗ್ಬೋದು. ಆಪರೇಷನ್ ತಡ ಮಾಡದಷ್ಟು ಇದೇ ಕ್ರಮೇಣ ಮುಂದುವರೆದು ಅವ್ರಿಗೆ ಪರ್ಮನೆಂಟ್ ಮೆಮೊರಿ ಲಾಸ್ ಆಗೋ ಚಾನ್ಸಸ್ ಇದೆ. ಆಗ ಅವರು ಎಲ್ಲವನ್ನು ಮರೆತು ಮರಿಬಹುದು. ಮಂಗಳಮ್ಮ, ನಮ್ಮನ್ನೆಲ್ಲ ಮರ್ತ್ ಬಿಡ್ತಾರ ಡಾಕ್ಟರ್? ಎಲ್ಲರನ್ನೂ ಮರ್ತ್ ಬಿಡ್ತಾರೆ ಅಂತಾನು ಅಲ್ಲ, ಹಾಗೆ ಎಲ್ಲವನ್ನೂ ನೆನಪಲ್ಲಿಟ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಅಂತಾನು ಅಲ್ಲ. ಕ್ರಮೇಣವಾಗಿ ಸಣ್ಣ ಇನ್ಸಿಡೆಂಟ್ ಗಳನ್ನ ಮರಿತಾ ಹೋಗ್ಬೋದು. ಮಾಡಿದ ಕೆಲ್ಸನೇ ಮತ್ತೆ ಮತ್ತೆ ಮಾಡ್ಬೋದು. ಕೆಲವೊಂದ್ಸಲ ಈಗಷ್ಟೇ ನಡೆದ ಇನ್ಸಿಡೆಂಟ್ ಗಳು ನೆನಪಿಗೆ ಬರದೆ ಹೋಗ್ಬೋದು. ಜಗಳ ಮಾಡುದ್ನ ಏನ್ ಮಾತಾಡ್ತಿದ್ದೀರಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಈಗ ಏನ್ ಮಾಡೋದು ಡಾಕ್ಟರ್? ಇದಕ್ ಪರಿಹಾರ ಅಂದ್ರೆ ಸರ್ಜರಿ ಒಂದೇ, ಆದ್ರೆ ಅದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಈ ಕಂಡೀಷನ್ ಅಲ್ಲಿ ಸರ್ಜರಿ ಮಾಡೋದು ಅಷ್ಟು ಸುಲಭ ಅಲ್ಲ. ಮೊದ್ಲು ನಾವು ಕೊಟ್ಟಿರೋ ಮೆಡಿಸನ್ಸ್ ಕೆಲಸ ಮಾಡ್ಬೇಕು, ಆಮೇಲೆ ಅವ್ರ ದೇಹನ ನಾವು ಸಂಪೂರ್ಣವಾಗಿ ಸರ್ಜರಿಗೆ ರೆಡಿ ಮಾಡ್ಬೇಕು. ಆದ್ರೆ ಅಲ್ಲಿವರೆಗೂ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಂಟ್ರೋಲ್ ತರಬಹುದು. ಮಂಗಳಮ್ಮ, ಸಿರಪ್ ಕುಡಿಯಕ್ಕೆ ಊರ್ ಕೇರಿ ಒಂದ್ ಮಾಡ್ತಾರೆ, ಇಂಜೆಕ್ಷನ್ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಬೇರೆ ದಾರಿ ಇಲ್ಲ, ನೀವೇನಾದ್ರೂ ಮಾಡ್ಲೇಬೇಕು, ಅವ್ರನ್ನ ಒಪ್ಪಿಸ್ಲೇಬೇಕು. ಅಪ್ಪು, ನೀನ್ ಹೇಳ್ದಂಗೆ ಮಂಗಳಮ್ಮನ್ ಕರ್ಕೊಂಡು ಹೋಗಕ್ಕೆ ಕಾರ್ ವ್ಯವಸ್ಥೆ ಮಾಡಿದೀನಿ. ಆಟೋ ಇಲ್ಲ ಯಾಕಲ್ವಾ, ಕಾರಲ್ಲಿ ಆರಾಮಾಗಿ ಹೋಗ್ಲಿ. ಸರಿ ಕಣ. ಅಣ್ಣ, ಅಪ್ಪು, ನೋಡಿದ್ಯಾ ಅಣ್ಣ, ನಾನು ಹೇಳಿದ್ರೆ ನೀನ್ ನಂಬಲ್ಲ. ನಿಂಗೆ ಈಗ್ಲಾದ್ರೂ ಅರ್ಥ ಆಯ್ತಾ? ಕೆಲವರು ಸಾಹಸ ಮಾಡಿದ್ರೆ ಒಳ್ಳೇದಾಗತ್ತೆ, ಅದೇ ಕೆಲವರು ಸಾಹಸ ಬಿಟ್ರೆ
ಜೀವನದಲ್ಲಿ ಒಳ್ಳೇದಾಗತ್ತೆ. ಯಾರು ಸಾಹಸ ಮಾಡ್ಬೇಕು, ಯಾರು ಸಾಹಸ ಬಿಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದು ನಿನಗಷ್ಟೇ ಅಲ್ಲ, ಮನೆಗೆ ಅಮ್ಮಂಗೆ ಎಲ್ರಿಗೂ ಒಳ್ಳೇದಾಗತ್ತೆ. ಅಣ್ಣ, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗಿದ್ ಮಾತಾಡೋ ಸಮಯ ಅಲ್ಲ. ಅಮ್ಮಂಗೆ ಏನಾಗಿದೆ, ಡಾಕ್ಟರ್ ಏನೇ ಹೇಳ್ತಾರೆ ಅಂತ ನೋಡೋಣ ಬಾ. ಅಪ್ಪು, ಮಂಗ್ಲಾ ಆಂಟಿನ ಹುಷಾರಾಗಿ ನೋಡ್ಕೋ. ನೀನು ಹುಷಾರ, ಏನಾದರೂ ಸಹಾಯ ಬೇಕು ಅಂದ್ರೆ ಅಪ್ಪನ ಹತ್ರ ಕೇಳು. ಅಮ್ಮನ ಮನೆ ಕರ್ಕೊಂಡು ಬಂದಿದ್ದಕ್ಕೆ, ಆಸ್ಪತ್ರೆ ಬರೋ ತರ ಮಾಡಿದ್ದಕ್ಕೆ, ಇಷ್ಟೆಲ್ಲ ಆದ್ಮೇಲೂ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗೌರಿ. ಗೌರಿ, ಟೈಮ್ ಆಯ್ತು, ತಡಿ ಹೋಗೋಣ. ಇಷ್ಟೆಲ್ಲ ಅವಮಾನ ಆದ್ರೂ ಗೌರಿ ಮಂಗಳಮ್ಮನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾಳೆ. ಪಾಪ ಗೌರಿ ಅಕ್ಕ, ಅದಕ್ಕೆ ಎಷ್ಟು ಒಳ್ಳೆಯವಳಲ್ವಾ, ನಿನ್ ತಂಗಿನೂ ಇದ್ದಾಳೆ, ಸಿಕ್ಕರೆ ಉರಿದು ಮುಗ್ತಾಳೆ. ಏನೋ ಅಂದೆ? ಅಲ್ಲದೆ ಅದು ಬೆಳಿಗ್ಗೆ ತಿಂದಿದ್ ಜಾಸ್ತಿ ಆಗೋಯ್ತಪ್ಪು, ಗ್ಯಾಸ್ಟ್ರಿಕ್ಕು, ನರ್ಸ್ ಹತ್ರ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ತಗೊಂಡ್ಬಂದ್ಬಿಡ್ತೀನಿ. ನಿಮ್ನ ಡಾಕ್ಟರ್ ಕರೀತಾ ಇದ್ದಾರೆ, ಬನ್ನಿ. ನೋಡಿ ಶಂಕರ್ ಅವ್ರೆ, ಈ ಇಂಜೆಕ್ಷನ್ ಕೊಡೋಕ್ಕೆ ಬೇಕಾಗಿರೋ ಪ್ರೊಸೀಜರ್ ಎಲ್ಲ ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಂಜೆಕ್ಷನ್ ಕೊಡ್ತೀವಿ. ಇದರಿಂದಾಗಿ ಮಂಗಳಮ್ಮ ಅವ್ರಿಗೆ ಇನ್ನು ಸ್ವಲ್ಪ ದಿನ ಏನೂ ಆಗಲ್ಲ. ಆದರೆ ಇದು ಪರಿಹಾರ ಅಲ್ಲ. ಈ ಇಂಜೆಕ್ಷನ್ ಕೊಡೋದ್ರಿಂದ ಪೇಷಂಟ್ಗೆ ಹುಷಾರಾಗಿರೋ ಥರ ಫೀಲ್ ಆಗ್ಬೋದು. ಆದರೆ ಏನ್ ವಿಷಯ ಡಾಕ್ಟ್ರೆ? ಇದು ತುಂಬಾ ರೇರ್ ಇಂಜೆಕ್ಷನ್, ಅಪರೂಪದ್ದು. ಒನ್ ಇಂಜೆಕ್ಷನ್ 65,000 ರೂಪಾಯಿ ಆಗತ್ತೆ. 65,000 ಡಾಕ್ಟರ್, ಅದು ಈಗಾಗಲೇ ದುಡ್ಡು. ಅದನ್ನ ಹೇಳಕ್ಕೆ ನಾನು ನಿಮ್ಮನೆಯಲ್ಲಿ ಕರೆದಿದ್ದು. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇಂಜೆಕ್ಷನ್ ಅಮೌಂಟ್ ಆಲ್ರೆಡಿ ಪೇ ಆಗಿದೆ. ಆಯ್ತಾ, ಯಾರು ಕೊಟ್ಟಿದ್ದು? ರಘುರಾಮ್ ಹೆಗಡೆ ಅವರು. ನಿಮ್ ತಾಯಿಯವರು ಈ ಸಲ ಬಿಲ್ ಕೂಡ ಅವರೇ ಪೇ ಮಾಡಿದ್ದಾರೆ, ಅವರೇ ಕಾಲ್ ಮಾಡಿದ್ರು. ಈ ಟ್ರೀಟ್ಮೆಂಟು, ಇಂಜೆಕ್ಷನ್ ಎಲ್ಲ ಮುಗಿದ್ಮೇಲೆ ನೀವು ಅವ್ರ ಹತ್ರ ಹೋಗಿ ಒಂದ್ಸತಿ ಮಾತಾಡ್ಬೇಕಂತೆ. ನಿಮ್ ಫೋನ್ ಕಾಲ್ಗೋಸ್ಕರ ಅವ್ರು ಕಾಯ್ತಿರ್ತಾರೆ. ಫೋನ್ ಮಾಡ್ತೇನೆ, ಯಾಕಂತ ನನ್ಗೆ ಗೊತ್ತಿದೆಯಲ್ಲ. ಈಗ ಅಮ್ಮ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಹೆಗಡೆ ಅವರೇ, ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ. ಇನ್ನು ಕೆಲವು ದಿನ ಏನ್ ತೊಂದರೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ಹೆಗಡೆ ಅವರೇ. ಚೇಚೆ, ಉಪಕಾರ ಅಂತೆಲ್ಲ ಯಾಕೆ ಮಾತಾಡ್ತಿದ್ದೀಯಾ? ನನ್ನ ಅಳಿಯನಾಗೋ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ನಮ್ಮದೇ ಮನೆಯಲ್ಲಿ ಸಮಸ್ಯೆ ಇದ್ದ ಹಾಗೆ. ನನ್ನ ಅಳಿಯನಾಗೋ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಂದೇ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅಂತ ಅರ್ಥ. ಉಪಕಾರ ಮಾಡೋದು ಬೇರೆಯವರಿಗೆ, ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ ಯಾರಿಗಾದ್ರೂ ಏನಾದರೂ ಮಾಡಿದರೆ ಅದನ್ನು ಉಪಕಾರ ಅಂತ ಹೇಗೆ ಹೇಳ್ತೀಯ? ಆ ಥರ ಎಲ್ಲ ಹೆಸರಿಡೋಕೆ ಹೋಗ್ಬೇಡ. ಅದು ಹೆಗಡೆಯವರೇ, ಯಾಕೆ ಮರ್ತೋಯ್ತಾ? ನನ್ನ ಕೆಲಸ ಆಗತ್ತೆ ತಾನೆ? ಆದ್ರೆ ಅದು ಹೇಗೆ ಸಾಧ್ಯ ಹೆಗಡೆಯವರೆ? ಗೌರಿ ಇಲ್ಲಿ ಇಲ್ಲ ಅಲ್ವಾ? ಗೌರಿನ ಕಳಿಸಿದ್ದು ಯಾರು ಹೇಳು? ಅವಳನ್ನ ಇಲ್ಲಿಂದ ಕಳಿಸೋದಕ್ಕೆ ಕಾರಣ ಇದೆ ಅಪ್ಪು. ಅಂದ್ರೆ ಏನರ್ಥ?
ನನ್ನ ಅಳಿಯನಾಗವನು ಇಲ್ಲಿ ಗೌರಿನ ಒಲಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿರೋದನ್ನ ನೋಡೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಇಲ್ಲಿದ್ರೆ 108 ಸಮಸ್ಯೆಗಳು, ಮನೆಯವ್ರ ಜಗಳ, ಅವಮಾನ, ಇದೆಲ್ಲ ನಿನಗೆ ತೊಂದರೆ ಬೇಡ ಅಂತ ಸಹಾಯ ಆಗ್ಲಿ ಅಂತಾನೆ ನಾನೇ ಗೌರಿನ ಇಲ್ಲಿಂದ ದೂರ ಕಳಿಸಿದ್ದು. ಇನ್ನು ಏನ್ ಮಾಡಬೇಕು ಅಂತ ನಿನಗೆ ಗೊತ್ತು ಅನ್ಕೊಂಡಿದ್ದೀನಿ. ಪ್ರತಿ ಹೆಜ್ಜೆಯಲ್ಲೂ ನಾನು ಹಿಂದೆ ಇರ್ತೇನೆ. ನಾನು ಹೇಳಿದ ಕೆಲಸ ಆಗಬೇಕು ಅಷ್ಟೆ. ಯಾವತ್ತೂ ಇಲ್ದೇ ಇರೋ ಹಾಳು ನಿದ್ದೆ ಇವತ್ತೆ ಹೆಚ್ಚಾನೇ ಆಗ್ಲಿಲ್ಲ. ಅಯ್ಯೋ ಯಾಕೆ ಹಿಂಗೆ ಅಂತ, ಇಷ್ಟು ವರ್ಷ ಯಾವತ್ತೂ ಇಷ್ಟು ನಿದ್ದೆ ಮಾಡಿದವಳಲ್ಲ. ಈ ಆಸ್ಪತ್ರೆಗೆ ಹೋದ್ರೆ ಏನಾದರೂ ಮಾಡೇ ಕಳಿಸ್ತಾರೆ, ಅದಕ್ಕೆ ಇಷ್ಟು ವರ್ಷ ಆದರೂ ಆಸ್ಪತ್ರೆಗೆ ಹೋದವಳಲ್ಲ ನಾನು. 2 ಸಲ ಆಸ್ಪತ್ರೆಗೆ ಹೋಗಿ ಬಂದಿದ್ದಕ್ಕೆ ಈ ಪರಿಸ್ಥಿತಿ. ಅಯ್ಯೋ ನಮ್ಮ ಮನೆಯವ್ರಿಗೆ ಯಾರಿಗೂ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ನನಗೆ ಇಷ್ಟೊತ್ತಾದರೂ ಎಚ್ಚರ ಆಗಲಿಲ್ಲ ಅಂತ ಯಾರಾದರೂ ಬಂದು ಎದ್ದೇಳಿಸಿದ್ರ ಇಲ್ಲ ಎಲ್ಲ ಇನ್ನೂ ಮಲ್ಕೊಂಡಿರ್ತಾರೆ. ಈ ಸೇವಂತಿ ಏನಾದರೂ ತಿಂಡಿ ಮಾಡಿರ್ತಾಳೋ ಇಲ್ವೋ, ಅವಳು ಮಾಡಿರ್ತಾಳೆ ಅಂತ ನಾನು ಅಂದ್ಕೊಳ್ಳೋ ಆಗೂ ಇಲ್ಲ. ಅವಳಿಗೆ ಹಸುವಾಗಿದ್ರೆ ಏನಾದರೂ ಮಾಡಿರ್ಬೋದೋ ಏನೋ, ಯಾರಿಗೆ ಗೊತ್ತು. ನಾನು ಇಲ್ಲ ಅಂದರೆ ಇವರೆಲ್ಲ ಹೆಂಗಿರ್ತಾರೆ, ಇವ್ರು ಹೆಂಗ್ ಜೀವನ ಮಾಡ್ತಾರೆ ಅಂತ ನೆನ್ಸ್ಕೊಂಡ್ರೇನೆ ನನಗ್ ಭಯ ಆಗತ್ತೆ. ಈ ಸಂಕಟ ಎಲ್ಲ ಕಳೆದು ನನ್ನ ಮಗನ್ನ ಕೈ ಹಿಡಿಯೋಂತವಳು ನನ್ನಂತವಳೆ ಯಾರಾದ್ರೂ ಒಬ್ರು ಬಂದ್ರೆ ಸರಿ ಹೋಯ್ತು. ನೀನು ಈಗ ಎದ್ದು ಬರ್ತಿದ್ಯಾ? ಅಯ್ಯೋ ಅದಕ್ಕೆ ನಿಮ್ಮನ್ನ ಆವಾಗ್ಲೇ ಎಬ್ಸೋಣ ಅನ್ಕೊಂಡಿದ್ದೆ. ಪಾಪ ನಿನ್ನೆ ಅಷ್ಟೇ ಆಸ್ಪತ್ರೆಗೆ ಹೋಗಿ ಬಂದಿದ್ದಲ್ವಾ, ಅಷ್ಟಕ್ಕೂ ನೀವು ಇಷ್ಟು ಒಳ್ಳೆ ನಿದ್ದೆ ಮಾಡೋದು ಅಪರೂಪ, ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ನಾನೇ ಸುಮ್ಮನಾದೆ. ನಿದ್ದೆ ಮಾಡೋಂಥದ್ದು ಏನೇ ಆಗಿದೆ ನಂಗೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಕೈಲಾಗ್ದೆ ಇರೋರು ಮಾತ್ರ ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ನಿದ್ದೆ ಮಾಡೋದು. ನಂಗೇನು ಆಗಿಲ್ಲ, ಗಟ್ಟುಮುಟ್ಟಾಗಿ ಗುಂಡ್ಕಲ್ಲಂಗಿದ್ದೀನಿ. ಅತ್ತೆ ನಾನು ಆಗ್ಲೇ ಎದ್ದಿದ್ದೆ, ಎದ್ದೋಳೆ ಮನೆಯಿಂದ ಕಸ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಎಷ್ಟು ಜಾಣೆ ಆಗ್ತಿದ್ಯೇ ನೀನು, ಹಂಗೆ ಇರ್ಬೇಕು. ನಿನ್ ವಯಸ್ಸಲ್ಲಿ ಪಟ್ಪಟ ಅಂತ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ಬೇಕು. ಸೇವಂತಿ, ನಿನ್ ಮಗಳು ನೋಡಿ ಸ್ವಲ್ಪ ಕಲಿ. 3 ಹೊತ್ತು ನಿದ್ದೆ ಮಾಡೋದು, ಕಾಫಿ ಕುಡಿಯೋದು, ಎರಡೇ ಕೆಲಸ ಅಲ್ವಾ ಜೀವನದಲ್ಲಿ? ನೀನು ಇವಾಗ್ಲೇ ತಾನೇ ಎದ್ದಿದ್ದು? ಆಹಾಹಾ, ಎಂತ ನಾಟಕ ಆಡ್ತೀಯ. ನೀನೇನು ಮಾಡ್ತಿದ್ಯ ಇಲ್ಲಿ? ತಂತಣ ಬಿಸಿ ಬಿಸಿ ಕೇಸರಿ ಬಾತ್. ಹೆಂಗೆ ನಾವು, ಏನೋ ಆಗಿದೆ ನಿಂಗೆ? ಬೆಳ್ಬೆಳಿಗ್ಗೆನೆ ಯಾರೋ ಕೇಸರಿ ಬಾತ್ ತಿಂತಾರೆ ಅಲ್ವಾ? ನೀನ್ ಇದನ್ನ ಕೇಳೇ ಕೇಳ್ತೀನಿ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಉತ್ತರನು ರೆಡಿ ಇದೆ. ತಂತ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ಜೊತೆ ಸ್ವಲ್ಪ ಖಾರನು ಇರ್ಲಿ ಅಂತ ಖಾರ ಬಾತ್. ಏನು ನನಗ್ ಮಸ್ಕ ಹೊಡಿಬೇಕು ಅನ್ಬಿಟ್ಟು ಸಿಹಿ ಖಾರ ಎಲ್ಲ ಮಾಡಿದ್ಯಾ?